ಇದೊಂದು ವೃತ್ತಿಪರ ಜೀವನವಾಗಿರೋದ್ರಿಂದ ವಕೀಲರಿಗೆ ಬೇರೆ ಯಾವುದೇ ವೃತ್ತಿಯನ್ನು ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ವಕೀಲರು ಇದೇ ವೃತ್ತಿಯನ್ನು ಅವಲಂಬಿಸಿರೋದ್ರಿಂದ ಅವರಿಗೆ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟ ನಷ್ಟಗಳು ಒಳಗಾಗ್ತಾ ಇದೆ. ಅದಂತ ಆರ್ಥಿಕ ಸ್ಥಿತಿ ದುರ್ಬಲವಾಗಿದೆ. ಇಂತ ಸಂದರ್ಭದಲ್ಲಿ ಏನು ಸಾಕಷ್ಟು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಆಗಬಹುದು, ಅಖಿಲ ಭಾರತ ವಕೀಲರ ಒಕ್ಕೂಟ, ಅಖಿಲ ಭಾರತ ವಕೀಲರ ಒಕ್ಕೂಟ ಸಾಕಷ್ಟು ಒತ್ತಡವನ್ನ ಈ ಒಂದು ಕರ್ನಾಟಕ ಸರ್ಕಾರಕ್ಕೆ ಭಾರತ ಸರ್ಕಾರಕ್ಕೆ ಈ ಹಿಂದೆ ಮಾಡಿದ್ದಾರೆ. ಮಾಡಿದ್ರೂ ಸಹ ಯಾವುದೇ ರೀತಿ ಪ್ಯಾಕೇಜ್ಗಳನ್ನ ಘೋಷಣೆ ಮಾಡಿಲ್ಲ. ಜೊತೆಗೆ ಎಲ್ಲಾ ವಕೀಲರ ಸಂಘಗಳು ಕಾಲಕಾಲಕ್ಕೆ ಸ್ಥಳೀಯವಾಗಿ ಒಂದು ಮನವಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಎಲ್ಲಾ ವಕೀಲರು ಸಹ ಇದಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದರೂ ಸಹ ಘನ ಕರ್ನಾಟಕ ಸರ್ಕಾರ ವಕೀಲರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಮತ್ತು ಆರ್ಥಿಕವಾಗಿ ಅವರು ಈ ಒಂದು ಕಷ್ಟಕ್ಕೆ ಒಳಗಾಗಿರುವಂತಹ ಸಂದರ್ಭದಲ್ಲಿ ಯಾವುದೇ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡದೆ ವಕೀಲರ ಬಗ್ಗೆ ನಿರ್ಲಕ್ಷಣಾ ಮನೋಭಾವನೆ ತೋರ್ತಾರೆ. ತುಂಬಾ ನೋವಿನ ಸಂಗತಿ. ಯಾಕಂದ್ರೆ ಸಾಮಾಜಿಕ ನ್ಯಾಯವನ್ನ ಉಳಿಸಬೇಕಾದ್ರೆ ನ್ಯಾಯಾಲಯದ ಮಧ್ಯೆ ಮತ್ತು ಕಕ್ಷಿದಾರರ ಮಧ್ಯೆ ಒಂದು ಸೋಷಿಯಲ್ ಜಸ್ಟಿಸ್ನ ನಾವು ಫೈಂಡ್ ಮಾಡಬೇಕಾದ್ರೆ ವಕೀಲರು ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ವಕೀಲರಿಗೆ ಯಾವುದೇ ರೀತಿ ಜೀವನಕ್ಕೆ ಆರ್ಥಿಕವಾಗಿ ಪ್ರಕರಣಗಳು ಆದಾಯ ಇಲ್ಲದಂತ ಸಂದರ್ಭದಲ್ಲಿ ಯುವ ವಕೀಲರಿಗಾಗ್ಲಿ ಹಿರಿಯ ವಕೀಲರಿಗಾಗ್ಲಿ ಸಾಕಷ್ಟು ಅವರ ಕಚೇರಿ ನಡೆಸಕ್ಕೆ ಇನ್ನೊಂದು ವ್ಯವಸ್ಥೆಗಳಿಗೆ ತುಂಬಾ ಬಾಡಿಗೆಗಳು ಕಟ್ಕೊಂಡು ಬೇರೆ ಬೇರೆ ನಗರಗಳಲ್ಲಿ ಇದ್ದುಕೊಂಡು ಎಲ್ಲಾ ರೀತಿಯಲ್ಲೂ ಸಹ ತುಂಬಾ ಕಷ್ಟಕ್ಕೆ ಒಳಗಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕೂಡಲೇ ವಕೀಲರ ಒಂದು ಕಷ್ಟಕ್ಕೆ ನೆರವಿಗೆ ಒಳಗಾಗಬೇಕು ಅಂತೇಳಿ ಅಖಿಲ ಭಾರತ ವಕೀಲರ ಒಕ್ಕೂಟ ಒಕ್ಕೊರಳಿನಿಂದ ಕೂಗು ಆಗ್ತಾ ಇದೆ. ಜೊತೆಗೆ ಕರ್ನಾಟಕ ಏನು ವಕೀಲರ ಪರಿಷತ್ತಿಗೆ ಕರ್ನಾಟಕ ಸರ್ಕಾರ ಕೂಡಲೇ 100 ಕೋಟಿ ರೂಪಾಯಿ ನಿಧಿಯನ್ನು ಸಹಾಯಧನವಾಗಿ ಕೊಡಬೇಕು. ಇಲ್ಲವಾದ್ರೆ ಇದು ವಕೀಲರ ಜೀವನದ ಮೇಲೆ ಬರೆ ಎಳೆದಂಗೆ ಆಗುತ್ತೆ. ಇದರಿಂದ ಸಾಕಷ್ಟು ವಕೀಲರು ಇನ್ನಷ್ಟು ಈಗಾಗಲೇ ನೋಡಬಹುದು ತಾವು ಸಾಕಷ್ಟು ಯುವ ವಕೀಲರು ಸಹ ಒಂದು ಕೋವಿಡ್ ಮಾರಣಾಂತಿಕ ಸೋಂಕಿಗೆ ಒಳಗಾಗಿ ಇವತ್ತಿನ ದಿವಸ ಸಾವನ್ನಪ್ಪಿದ್ದಾರೆ. ಸಾಕಷ್ಟು ಕುಟುಂಬಗಳು ರಸ್ತೆಗೆ ಬೀಳುವಂತ ಸ್ಥಿತಿ ಇದೆ. ಅವರ ಕುಟುಂಬಗಳು ಇವತ್ತು ವಕೀಲ ವೃತ್ತಿಯನ್ನೇ ಅವಲಂಬಿಸಿದೆ. ಇಂತಹ ಸಂದರ್ಭದಲ್ಲಿ ವಕೀಲರ ನೆರವಿಗೆ ಸರ್ಕಾರ ಬರಲಿಲ್ಲ ಅಂದ್ರೆ ಸಾಕಷ್ಟು ಕಷ್ಟ ಆಗುತ್ತೆ. ಅದರಿಂದ ಈ ಅಖಿಲ ಭಾರತ ವಕೀಲರ ಒಕ್ಕೂಟದ ಏನು ಈ ರಾಜ್ಯ ಕಾಯಂ ಸಮಿತಿಯ ಆಹ್ವಾನಿತ ಸದಸ್ಯನಾದ ನಾನು ಈ ಒಂದು ಕರ್ನಾಟಕ ವಿಭಾಗದಿಂದ ನಾನು ಸರ್ಕಾರವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಜೊತೆಗೆ ಸಂಬಂಧಪಟ್ಟ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ವಕೀಲರ ಕಲ್ಯಾಣಕ್ಕಾಗಿ ಈ ಕೂಡಲೇ 100 ಕೋಟಿ ರೂಪಾಯಿ ಸಹಾಯ ಹಣವನ್ನು ನಿಧಿಯನ್ನು ನೀಡಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ವಕೀಲರು ಈ ಎಲ್ಲ ವಿಚಾರಗಳನ್ನು ನಾವೆಲ್ಲ ಸಹ ಒಂದಾಗೋಣ. ವಕೀಲರ ಕಲ್ಯಾಣಕ್ಕಾಗಿ, ಐಕ್ಯತೆಗಾಗಿ ಮತ್ತು ವಕೀಲರ ಕುಟುಂಬಗಳ ಸಂಕ್ಷೇಮಕ್ಕಾಗಿ ನಾವು ಕೈಜೋಡಿಸಿ ಇತರ ಸಮುದಾಯಗಳೊಂದಿಗೆ ಸಹ ನಮ್ಮ ಕಕ್ಷಿದಾರ ಎಲ್ಲರೂ ಸಹ ಇದಕ್ಕೆ ನೆರವಾಗಲಿ ಅಂತ ಕೇಳ್ಕೊಳ್ಳೋಣ ಅಂತ ಹೇಳ್ತಾ ನಾನು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಸರ್ಕಾರ ಈ ನಮ್ಮ ಮನವಿಯನ್ನು ಒಪ್ಕೋಬೇಕಾಗಿ ಕೋರ್ತಾ ಇದ್ದೀನಿ.